ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸುದೀಪ್ ಅಂತ. ಎಲ್ಲರಿಗೂ ಸ್ವಾಗತ ನಮ್ಮ ವೇದಾಂತ ಶ್ರೀ ರಾಜೀವ್ ದೀಕ್ಷಿತ್ ಚಾನಲ್ಗೆ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮಗೇನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೊ ಇವತ್ತಿನ ವಿಷಯ ಅಪ್ಥೇಸ್ ಅಲ್ಸರ್ಸ್ ಅಂತ ಹೇಳಿದರೆ ಬಾಯಲ್ಲಿ ಬರ್ತಕ್ಕಂಥ ಬಾಯಿ ಹುಣ್ಣು ಅಂತ ನಾವೇನು ಹೇಳ್ತೀವಲ್ಲ ಸ್ನೇಹಿತರೆ, ಇದ್ರ ಬಗ್ಗೆ ಒಂಚೂರು ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಎಲ್ಲರಿಗೂ ಸಾಮಾನ್ಯವಾಗಿ ಬಾಯಲ್ಲಿ ಹುಣ್ಣು ಬರ್ತಾ ಇರುತ್ತೆ ಅವಾಗವಾಗ. ಸೊ ಇದು ಬಂದಾಗ ಎಲ್ಲರೂ ಏನು ಮಾಡ್ತಾರೆ ಅಂತ ಹೇಳಿದರೆ ವಿಟ್ಯಾಮಿನ್ ಸಿ, ವಿಟ್ಯಾಮಿನ್ ಬಿ, ವಿಟ್ಯಾಮಿನ್ ಡಿ, ಏನೇನೋ ಒಂದೊಂದು ವಿಟ್ಯಾಮಿನ್ ಒಂದು ಮಾತ್ರೆಗಳನ್ನ ತೊಗೊಂಡು ಆರಾಮ ಮಾಡ್ಕೊತಾ ಇರ್ತಾರೆ. ಸೊ ಇದು ನೀನು ಸಾಮಾನ್ಯವಾಗಿ ಎಲ್ಲ ಕಡೆಗೂ ನೋಡ್ತಿರ್ತಕ್ಕಂಥ ಒಂದು ಸನ್ನಿವೇಶಗಳಿರುತ್ತೆ. ಸೊ ಇದನ್ನು ನಾವು ಸ್ವಲ್ಪ ಕಾರಣಗಳನ್ನ ನಾವು ಹುಡುಕ್ತಾ ಹೋದ್ವಿ ಅಂತ ಹೇಳಿದರೆ, ಅಂದರೆ ಈ ಬಾಯಲ್ಲಿ ಹುಣ್ಣು ಬರಲಿಕ್ಕೆ ಏನು ಕಾರಣ ಅಂತ ಹುಡ್ಕೊತಾ ಹೋದ್ವಿ ಅಂತ ಹೇಳಿದರೆ, ಅದಕ್ಕೆ ಮೂಲವಾದ ಕಾರಣ ಮಲಬದ್ಧತೆ ಸ್ನೇಹಿತರೆ. ಹೌದು, ಯಾಕೆ ಅಂತ ಹೇಳಿದರೆ ನಮ್ಮ ದೊಡ್ಡ ಕರುಳೇನಿರುತ್ತಲ್ಲ ಅಂತ ಹೇಳಿದರೆ ಲಾರ್ಜ್ ಇಂಟೆಸ್ಟೈನ್. ಸೊ ಈ ಲಾರ್ಜ್ ಇಂಟೆಸ್ಟೈನಲ್ಲಿ ಏನಾದ್ರೂ ತುಂಬ ಹೊಲಸು ಏನಾದ್ರೂ ಅಕ್ಯುಮುಲೇಟ್ ಆಗಿತ್ತು ಅಥವಾ ಅಲ್ಲಿ ನಮ್ಮ ಮಲ ಅಲ್ಲಿಂದ ಪೂರ್ತಿಯಾಗಿ ಹೊರಗೆ ಹಾಕಲಿಕ್ಕೆ ಈ ದೊಡ್ಡ ಕರುಳಿಗೆ ಆಗ್ತಾ ಇರಲಿಲ್ಲ ಅಂತ ಹೇಳಿದರೆ ನಮ್ಮ ಬಾಯಲ್ಲಿ ಹುಣ್ಣುಗಳು ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಇದು ಒಂದು ಸಂದೇಶ ನಿಮಗೆ ಅಂತ ಹೇಳಿದರೆ, ಮಾನವನಿಗೆ ಒಂದು ಸಂದೇಶ, ನಿಮ್ಮ ಒಂದು ದೊಡ್ಡ ಕರುಳು ತುಂಬ ತೊಂದರೆಯಲ್ಲಿದೆ ಅಂತ ದೇಹ ಹೇಳ್ತಾ ಇರುತ್ತೆ. ಅದು ಹೇಗೆ ಹೇಳುತ್ತೆ ಅಂತ ಹೇಳಿದರೆ ಬಾಯಲ್ಲಿ ಹುಣ್ಣನ್ನು ಬರೆಸಿ ಹೇಳ್ತಾ ಇರುತ್ತೆ ಸ್ನೇಹಿತರೆ. ಸೊ ಇದು ಒಂದು ಮೂಲ ಕಾರಣ, ಮಲಬದ್ಧತೆಯಿಂದ ಬರ್ತಕ್ಕಂಥ ಒಂದು ಸೈನ್ ಅಥವಾ ಒಂದು ಸಿಂಪ್ಟಮ್ ಏನು ಅಂತ ಹೇಳಿದರೆ ಈ ಬಾಯಲ್ಲಿ ಬರ್ತಕ್ಕಂಥ ಹುಣ್ಣುಗಳು ಅಥವಾ ಅಪ್ಥೇಸ್ ಅಲ್ಸರ್ಸ್ ಅಂತಲೂ ಹೇಳ್ತೀವಿ ಸ್ನೇಹಿತರೆ. ಇದಕ್ಕೆ ನಮ್ಮ ಇಂಗ್ಲೀಷ್ ಮೆಡಿಸಿನ್ಸ್ನಲ್ಲಿ ಒಂದಿಷ್ಟು ಜೆಲ್ಗಳನ್ನ ಕೊಡ್ತಾರೆ, ಜೆಲ್ಗಳನ್ನ ಬಾಯಲ್ಲಿ ಹಚ್ಕೊಂಬಿಟ್ಟು ಆರಾಮಾಗ್ತಾರೆ ಒಂದಿಷ್ಟು ಜನ. ಸೊ ಈ ಜೆಲ್ಗಳು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅನ್ನೋದು ನನಗೆ ಸರಿಯಾಗಿ ಗೊತ್ತಿಲ್ಲ. ಯಾಕೆಂದರೆ ಹಚ್ಕೊಂಡವ್ರಿಗೆ ಕೇಳಬೇಕದು ಹೇಗೆ ಪರಿಣಾಮ ಬೀರುತ್ತೆ ಅಂತ. ಯಾಕೆ ಅಂತ ಹೇಳಿದರೆ, ಈಗ ಗಾಯ ಆಗಿರೋದು ಬಲಗೈಗಾಯಿತು ಅಂತ ಹೇಳಿದರೆ ಎಡಗೈಗೆ ನಾವೇನಾದ್ರೂ ಟ್ರೀಟ್ಮೆಂಟ್ ಕೊಟ್ವಿ ಅಂತ ಹೇಳಿದರೆ ಅದು ಎಷ್ಟರ ಮಟ್ಟಿಗೆ ಗುಣ ಆಗುತ್ತೆ ಅನ್ನೋದು ನಾವು ಯೋಚನೆ ಮಾಡಬೇಕಾದಂಥ ಒಂದು ಪ್ರಶ್ನೆ ಆಗುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಈ ಬಾಯಲ್ಲಿ ಹುಣ್ಣಿಗೆ ಕಾರಣ ಆಯಿತು ಅಂತ ಹೇಳಿದರೆ, ನಾವು ಮನೆಯಲ್ಲಿನೇ ಈ ಬಾಯಿ ಹುಣ್ಣುಗಳನ್ನು ಹೇಗೆ ನಿವಾರಿಸ್ಕೊಳ್ಬೋದು ಅಥವಾ ಏನು ಮಾಡಿದರೆ ಈ ಬಾಯಿ ಹುಣ್ಣುಗಳು ಸರಿಯಾಗಿ ಪೂರ್ತಿಯಾಗಿ ಗುಣಮುಖವಾಗಬಹುದು ಅನ್ನೋದನ್ನ ನಾನು ನಿಮಗೆ ಒಂಚೂರು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಾನು ಇದರ ಮೂಲ ಕಾರಣ ನಾನು ಹೇಳಿದೆ, ಮಲಬದ್ಧತೆ ಅಂತ. ಸೊ ಈ ಮಲಬದ್ಧತೆಯನ್ನು ನಾವು ಸರಿಯಾಗಿ ಉಪಚರಿಸಿದರೆ, ಯಾವುದೇ ಒಂದು ಇದರಿಂದ ಯಾವುದೇ ಒಂದು ಚಿಕಿತ್ಸಾ ಪದ್ಧತಿಯಿಂದ ಉಪಚರಿಸಿದ್ವಿ ಅಂತ ಹೇಳಿದರೆ ಈ ಬಾಯಲ್ಲಿ ಹುಣ್ಣು ಬರತಕ್ಕಂಥದ್ದು ಪೂರ್ತಿಯಾಗಿ ನಿಂತು ಹೋಗ್ಬಿಡುತ್ತೆ. ಇದು ಕಾರಣ ನಾನು ಹೇಳಿದಂಗೆ ಮಲಬದ್ಧತೆ. ಇದು ದೊಡ್ಡ ಕರುಳಿನಲ್ಲಿ ಬಹಳಷ್ಟು ಹೊಲಸು ತುಂಬಿಕೊಂಡು ಅಲ್ಲಿಂದ ಆಗ್ತಕ್ಕಂಥ ಒಂದು ಚಯ ಅಪಚಯದ ಕ್ರಿಯೆ ನಮ್ಮ ಬಾಯಲ್ಲಿ ಹುಣ್ಣು ತರತಕ್ಕಂಥ ಒಂದು ಪರಿಸ್ಥಿತಿ ಇರುತ್ತೆ. ಹೀಗಾಗಿ ನಾವು ಆ ಮಲಬದ್ಧತೆಯ ಒಂದು ಕಾರಣವನ್ನು ಪೂರ್ತಿಯಾಗಿ ನಾವೇನಾದ್ರು ಸರಿಯಾಗಿ ಚಿಕಿತ್ಸೆಗೊಳಿಸಿದ್ವಿ ಅಂತ ಹೇಳಿದರೆ ಈ ಬಾಯಲ್ಲಿ ಹುಣ್ಣು ಬರುವುದು ಪೂರ್ತಿಯಾಗಿ ನಿಂತು ಹೋಗ್ಬಿಡುತ್ತೆ. ಸೊ ಹೀಗಾಗಿ ನಮ್ಮ ಒಂದು ಮನೆಯಲ್ಲಿ ಈ ಮಲಬದ್ಧತೆಗೆ ಯಾವ್ಯಾವ ಒಂದು ಔಷಧಿಗಳಿದೆ? ಸೊ ನಮ್ಮ ಮನೆಯಲ್ಲಿ ತುಂಬ ಔಷಧಿಗಳಿದೆ ಸ್ನೇಹಿತರೆ. ಮೊದಲನೇದಾಗಿ ನೀರು. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ, ಈ ಮಲಬದ್ಧತೆಗೆ ನಮಗೆ ನೀರನ್ನು ಕುಡಿಯೋಕ್ಕೆ ಸರಿಗೆ ಬರಲ್ಲ. ಹೀಗಾಗಿ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಹೇಗೆ ನೀರು ಕುಡಿಯೋದು, ನೀರು ಕುಡಿಯುವ ನಿಯಮಗಳನ್ನ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ. ಆ ವಿಡಿಯೋ ನೋಡಿದ್ರಿ ಅಂತ ಹೇಳಿದರೆ ನಿಮ್ಮ ಮಲಬದ್ಧತೆಯ ಒಂದು ತೊಂದರೆ 50-60% 50-60% ಪೂರ್ತಿಯಾಗಿ ನಿರ್ಮೂಲನೆ ಆಗಿಬಿಡುತ್ತೆ. ಸೊ ಈ ನೀರು ಕೊಡುವ ಪದ್ಧತಿ ನಮಗೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಹೀಗಾಗಿ ಆ ವಿಡಿಯೋ ನೋಡಿದರೆ ನಿಮಗೆ ಪೂರ್ತಿಯಾಗಿ ತಿಳಿಯುತ್ತೆ ಸ್ನೇಹಿತರೆ. ಎರಡನೇದಾಗಿ ಓಂ ಕಾಳು ಅಂತ ನಮ್ಮ ಮನೆಯಲ್ಲಿ ಸಿಕ್ಕುತ್ತೆ. ಈ ಓಂ ಕಾಳಿನನ್ನು ನಾವು ದಿನಕ್ಕೆ ಒಂದು 2 ಅಥವಾ 3 ಚಿಮಟಿ ಅಂತ ಹೇಳಿದರೆ ಒಂದು 100-150, 50-100 ಕಾಳುಗಳನ್ನ ನಾವು ದಿನಕ್ಕೆ ಒಂದು 3 ಸಾರಿ ತಿಂದ್ವಿ ಅಂತ ಹೇಳಿದ್ರು ಒಂದು 4-5 ದಿನಗಳಲ್ಲಿ ಚೆನ್ನಾಗಿ ಒಂದು ಪರಿಣಾಮ ಬೀರುತ್ತೆ ನಮ್ಮ ದೊಡ್ಡ ಕರುಳಿನ ಮೇಲೆ. ಸೊ ಈ ಒಂದು ಓಂ ಕಾಳನ್ನು 3 ದಿನದಿಂದ 7 ದಿನದವರೆಗೆ ಸರಿಯಾಗಿ ಸೇವಿಸಿದರೆ ಈ ಮಲಬದ್ಧತೆ
ಪದ್ಧತಿಯ ಒಂದು ಪ್ರಶ್ನೆ ಪೂರ್ತಿಯಾಗಿ ಗುಣಮುಖವಾಗುತ್ತೆ ಸ್ನೇಹಿತರೆ. ಮತ್ತು ಒಂದು ನಮ್ಮ ಮನೆಯಲ್ಲಿ ಮನೆಮದ್ದು ತರಹ ಇರುವುದೇನಂತ ಹೇಳಿದರೆ ಮಜ್ಜಿಗೆ ಮತ್ತು ಮೊಸರು. ಈ ಮಜ್ಜಿಗೆ ಮತ್ತು ಮೊಸರನ್ನು ಯಾರು ಚೆನ್ನಾಗಿ ತಿಂತಾ ಇರ್ತಾರೆ ಅವ್ರಿಗೆ ಮಲಬದ್ಧತೆಯ ಒಂದು ಪ್ರಶ್ನೆ ಇರುವುದೇ ಇಲ್ಲ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದಿಷ್ಟು ನಮ್ಮ ಮನೆಮದ್ದುಗಳ ಒಂದು ಪಟ್ಟಿಯಾಯಿತು ಅಂತ ಹೇಳಿದರೆ, ನಮ್ಮ ಹೋಮಿಯೋಪತಿಯಲ್ಲಿ ನಾವು ಈ ಮಲಬದ್ಧತೆಯನ್ನು, ಈ ಬಾಯಿಯ ಒಂದು ಹುಣ್ಣುಗಳನ್ನ ಹೇಗೆ ಚಿಕಿತ್ಸೆ ಮಾಡ್ತೀವಿ ಅಂತ. ಸೊ ನಾನು ಆಗಲೇ ಹೇಳಿದಾಗೆ ಬಾಯಿಯ ಹುಣ್ಣುಗಳು ಅದು ಒಂದು ಸಿಂಪ್ಟಮು ಅಥವಾ ಅದು ಒಂದು ಸೈನು ಎಲ್ಲಿ ಬಾಯಿಯಲ್ಲಿ ಬರ್ತಕ್ಕಂಥದ್ದು, ಅದರ ಕಾರಣ ಬಂದುಬಿಟ್ಟು ಮಲಬದ್ಧತೆ. ಹೀಗಾಗಿ ನಾವು ಆ ಮಲಬದ್ಧತೆಯನ್ನು ಪೂರ್ತಿಯಾಗಿ ನಿರ್ಮೂಲನೆ ಮಾಡುವಂಥ ಒಂದು ಔಷಧಿಗಳನ್ನ ನಾವು ಕೊಡ್ತೀವಿ ಸ್ನೇಹಿತರೆ. ಸಾಮಾನ್ಯವಾಗಿ ನಾವು ನಕ್ಸೋಮಿಕ, ಕ್ಯಾಲ್ಕೇರಿಯಾ ಕಾರ್ಡು, ಬ್ರಯೋನಿಯಾ, ಹೀಗೆ ಆ ಮಲಬದ್ಧತೆ ಯಾವ ಥರದ್ದಿದೆ ಅಂತ ನೋಡಿಬಿಟ್ಟು ನಾವು ಆ ಮಾತ್ರೆಗಳನ್ನ ಕೊಡ್ತೀವಿ ಸ್ನೇಹಿತರೆ. ನೀವು ಮಲಬದ್ಧತೆಯೂ ಬೇರೆ ಕಾರಣಗಳಿರುತ್ತೆ ಅಂತ ನೀವು ಕೇಳ್ಬೋದು. ಹೌದು, ಮಲಬದ್ಧತೆಯಲ್ಲಿ ಈ ಕರುಳುಗಳ ಚಲನವಲನ ನಿಂತು ಅಂತ ಹೇಳಿದರೆ ಮಲಬದ್ಧತೆ ಬರೋದು ಬೇಡ. ಕರುಳಲ್ಲಿ ನೀರಿನ ಅಂಶ ಬಹಳ ಕಡಿಮೆ ಇತ್ತು ಅಂದರೆ ಮಲಬದ್ಧತೆ ಆಗೋದು ಬೇರೆ. ಹೀಗೆ ಕಾರಣಗಳನ್ನ ಹುಡುಕಿ ಆ ಮಲಬದ್ಧತೆಯನ್ನು ಪೂರ್ತಿಯಾಗಿ ನಿರ್ಮೂಲನೆ ಮಾಡುವಂಥ ಒಂದು ಕಾರ್ಯ ನಮ್ಮ ಹೋಮಿಯೋಪತಿ ಔಷಧಿಗಳು ಮಾಡುತ್ತೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಏನಾದರೂ ಲೈಕ್ ಆಯಿತು ಅಂತ ಹೇಳಿದರೆ ನಿಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ, ಪ್ರೀತಿ ಪಾತ್ರರಿಗೆ ಈ ವಿಡಿಯೋನ ಕಳಿಸಿ ಅಂತ ಹೇಳ್ತಾ, ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.